ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ಸುದ್ದಿ, ಹಿಂದೂ ಹುಲಿ ಖ್ಯಾತಿಯ ಹಾಗೂ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಕೇಸ್ ದಾಖಲಾಗಿದೆ. ವಿಜಯಪುರ ನಗರದ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು 15/10/2024 ನಡೆದ ವಕಫ್ ಹಟಾವ್ ದೇಶ್ ಬಚಾವ್ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಸಂಸದ ರಾಹುಲ್ ಗಾಂಧಿ ವಿರುದ್ಧ ಅವಾಚ್ಯ ಶಬ್ದ ಬಳಕೆ ಹಿನ್ನೆಲೆ ಕೇಸ್ ದಾಖಲಾಗಿದೆ. ಇನ್ನು ಶಾಸಕ ಯತ್ನಾಳ್ ಅವಾಚ್ಯ ಶಬ್ದದಿಂದ ಭಾಷಣ ಮಾಡಿದ್ದಾರೆ ಎಂದು ಕೇಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ವಿಜಯಪುರ ಮಹಾನಗರ ಪಾಲಿಕೆಯ ನಾಮ ನಿರ್ದೇಶಕ ಸದಸ್ಯ ಪರಶುರಾಮ್ ಹೊಸ್ಮನಿ ದೂರು ದಾಖಲಿಸಿದ್ದು ಬಿಎನ್ಎಸ್ 352/353-2 ಅಡಿಯಲ್ಲಿ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಸೋಮಶೇಖರ್ ಅಂತ. ಈಕೆ ನಮ್ಮ ಮನೆಯವರು. ನಮಸ್ಕಾರ, ನನ್ನ ಹೆಸರು ಕಮಲಾ ಅಂತ. ನಮ್ಮ ಮನೆಯಲ್ಲಿ ನನ್ನ ಮಕ್ಕಳಿಗೆ ಸಿಕ್ಕಾಪಟ್ಟೆ ಆರೋಗ್ಯ ಸಮಸ್ಯೆ, ಮನೇಲಿ ಸಿಕ್ಕಾಪಟ್ಟೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಸಹ, ಮನೇಲಿ ನೆಮ್ಮದಿನೇ ಇಲ್ಲ. ನಾವು ಏನೇ ಕೆಲಸ ಮಾಡೋಕ್ಕೂ ಕೈಗೂಡ್ತಾನೆ ಇರಲಿಲ್ಲ. ಏನೇ ಬಿಸ್ನೆಸ್ ಮಾಡೋ ಬರೀ ಲಾಸು ಲಾಸು ಲಾಸೇ ಆಗ್ತಾಯಿತ್ತು. ನಮ್ಮ ರಿಲೇಷನ್ಸ್ ಅಂತೂ ನಮ್ಮನ್ನ ಶತ್ರುಗಳಾಗಿ ಕಾಡ್ಬಿಟ್ರು. ಹೀಗೆ ಒಂದ್ಸತಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಗಂದೂರು ಜೋಗೇಶ್ವರ ಜ್ಯೋತಿಷ್ಯರು ರಾಘವೇಂದ್ರ ಭಟ್ ಗುರುಜಿಯವರದ್ದು ಪರಿಸ್ಥಿತಿ, ನನ್ನ ತಕ್ಷಣ ಅವ್ರಿಗೆ ಕಾಲ್ ಮಾಡಿದೆ. ನಮ್ಮ ಸಮಸ್ಯೆಗಳನ್ನೆಲ್ಲ ಕೇವಲ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಟ್ರು. ಅವರು ಸಾತ್ವಿಕ ಪೂಜೆಗಳನ್ನು ಹೇಳಿದ್ರು, ನಾವು ಅದನ್ನು ನಡೆಸ್ಕೊಂಡು ಬಂದ್ವಿ. ನಮ್ಮ ಕಷ್ಟಕ್ಕೆಲ್ಲ ಸ್ಪಂದಿಸಿದ ರಾಘವೇಂದ್ರ ಭಟ್ ಗುರುಜಿಯವರಿಗೆ ಅನಂತ ಅನಂತ ಧನ್ಯವಾದಗಳು.